ಪ್ರದಕ್ಷಿಣೆ ಎಂಬುದು ಸಂಸ್ಕೃತ ಪದವಾಗಿದೆ ಇದರ ಅರ್ಥ ಬಲಕ್ಕೆ ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಭಾರತದಲ್ಲಿನ ಹಲವಾರು ಇತರ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಇದನ್ನು ನೋಡಬಹುದು ಇದನ್ನು ಪರಿಕರ್ಮ ಎಂದು ಕರೆಯುತ್ತಾರೆ ಇದರ ಅರ್ಥ ಏನಾದರೂ ಸುತ್ತುವ ಹಾದಿ ಪ್ರದಕ್ಷಿಣೆಯನ್ನು ಹಾಕುವುದು ಹೇಗೆ ಪ್ರದಕ್ಷಿಣೆ ಹಾಕುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರಗಳನ್ನು ಪಠಿಸಬೇಕು ಈ ಎಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಪರಿಕ್ರಮ ಅಥವಾ ಪ್ರದಕ್ಷಿಣೆ ಮುಖ್ಯ ಎಂದು ಹೇಳಲಾಗುತ್ತದೆ ನೀವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ನೀವು ಗಂಟೆ ಬಾರಿಸುವ ಮೂಲಕ ಭಗವಂತನನ್ನು ಸುತ್ತಿಸುತ್ತೀರಿ ಅದರ ನಂತರ ಭಗವಂತನ ಮುಂದೆ ನಮಸ್ಕರಿಸಿದ ನಂತರ ಅವನನ್ನು ಯಥಾವತ್ತಾಗಿ ಪೂಜಿಸುತ್ತೀರಿ ಇದಾದ ನಂತರ ಭಗವಂತ ಅಥವಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲು ಮುಂದಾಗುತ್ತೀರಿ ಪ್ರದಕ್ಷಿಣೆ ಅಥವಾ ಪರಿಕ್ರಮದ ಉಲ್ಲೇಖವು ಸನಾತನ ಧರ್ಮದ ಪ್ರಮುಖ ವೈದಿಕ ಪಠ್ಯವಾದ ಕುಗ್ವೇದದಲ್ಲಿ ಕಂಡುಬರುತ್ತದೆ ಪರಿಕ್ರಮವನ್ನು ಆರಾಧನೆಯ ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ ಭಗವಂತನಿಗೆ ಪ್ರದಕ್ಷಿಣೆ ಹಾಕುವುದರಿಂದ ಪಾಪಗಳು ನಾಶವಾಗುತ್ತದೆ ಎನ್ನುವ ಇದೆ ಹೆಚ್ಚಾಗಿ ಒಂದು ಬಾರಿ ಅಥವಾ ಮೂರು ಬಾರಿ ಜನರು ಪ್ರದಕ್ಷಿಣೆಯನ್ನು ಹಾಕುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ ಎಂದು ಪರಿಗಣಿಸುತ್ತಾರೆ ದೇವರಿಗೆ ಅಥವಾ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಲು ಕೆಲವು ನಿಯಮಗಳು ಮತ್ತು ವಿಧಾನಗಳಿವೆ ಅಲ್ಲದೆ ಪ್ರದಕ್ಷಿಣೆಯನ್ನು ಯಾವ ದಿಕ್ಕಿನಿಂದ ಪ್ರಾರಂಭಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಯಾಕಂದ್ರೆ ಪ್ರದಕ್ಷಿಣೆಯ ದಿಕ್ಕು ದೇವರ ಅನುಗ್ರಹದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಪ್ರದಕ್ಷಿಣೆ ಹಾಕಲು ಅದರದೇ ಆದ ನಿಯಮಗಳಿದೆ ಪ್ರತಿ ದೇವರ ಪ್ರದಕ್ಷಿಣೆ ವಿಭಿನ್ನವಾಗಿರುತ್ತದೆ ಹನುಮಂತನಿಗೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಬೇಕು ಸೂರ್ಯದೇವರಿಗೆ ಏಳು ಬಾರಿ ಮತ್ತು ಗಣಪತಿಗೆ ನಾಲ್ಕು ಬಾರಿ ಪ್ರದಕ್ಷಿಣೆ ಮಾಡಬೇಕು ಅದೇ ಸಮಯದಲ್ಲಿ ವಿಷ್ಣು ಮತ್ತು ಅವನ ಎಲ್ಲ ಅವತಾರಗಳಿಗೂ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ದುರ್ಗಾದೇವಿಗೆ ಒಂದು ಬಾರಿ ಮಾತ್ರ ಪ್ರದಕ್ಷಿಣೆಯನ್ನ ಹಾಕಬೇಕು ಇದರೊಂದಿಗೆ ಶಿವನಿಗೆ ಅರ್ಧ ಪ್ರದಕ್ಷಿಣೆ ಹಾಕಬೇಕು ಸಾಮಾನ್ಯವಾಗಿ ದೇವಾಲಯ ಅಥವಾ ಪ್ರತಿಮೆಯನ್ನು ವೃತ್ತಾಕಾರದ ಚಲನೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು ಆದರೆ ಅನೇಕ ದೇವಾಲಯಗಳಲ್ಲಿ ಅಥವಾ ಪ್ರತಿಮೆಯ ಹಿಂದೆ ಸ್ಥಳಾವಕಾಶವಿರುವುದಿಲ್ಲ ಅಂತಹ ಸ್ಥಳದಲ್ಲಿ ಪ್ರದಕ್ಷಿಣೆ ಹಾಕಲು ಹೋಗಬಾರದು ಬದಲಾಗಿ ಮೂರ್ತಿ ಅಥವಾ ದೇವಸ್ಥಾನದ ಮುಂದೆ ಪ್ರದಕ್ಷಿಣೆ ಬರಬೇಕು ಯಾನಿ ಕಾನಿ ಚ ಪಾಪನಿ ಜನ್ಮಾಂತರ ಕೃತಾನಿ ಚ ತಾನಿ ಸವಾರ್ಣಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ ಇದರ ಅರ್ಥ ನಾವು ತಿಳಿದು ತಿಳಿಯದು ಮಾಡಿದ ಪಾಪಗಳು ಮತ್ತು ಹಿಂದಿನ ಜನ್ಮಗಳ ಎಲ್ಲಾ ಪಾಪಗಳು ಪ್ರದಕ್ಷಿಣೆಯೊಂದಿಗೆ ನಾಶವಾಗಬೇಕು ಸರ್ವಶಕ್ತನಾದ ದೇವರು ನನಗೆ ಬುದ್ಧಿಯನ್ನು ನೀಡಲಿ ಎಂಬುದೇ ಇದರ ಅರ್ಥವಾಗಿದೆ ಶಾಸ್ತ್ರಗಳ ಪ್ರಕಾರ ದೇವಾಲಯ ಮತ್ತು ಭಗವಂತನ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಈ ಶಕ್ತಿಯು ವ್ಯಕ್ತಿಯೊಂದಿಗೆ ಮನೆಗೆ ಬರುತ್ತದೆ ಇದು ಸಂತೋಷ ಮತ್ತು ಶಾಂತಿಗೆ ಕಾರಣವಾಗುತ್ತದೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ ಹಾಕಬೇಕು ನೀವು ಯಾವಾಗಲೂ ಭಗವಂತನ ಬಲಭಾಗದಿಂದಲೇ ಪ್ರಾರಂಭಿಸಬೇಕು ಎಂಬುದನ್ನು ಸಹ ತಿಳಿದಿರಬೇಕು ಪ್ರದಕ್ಷಿಣೆಯ ಸಮಯದಲ್ಲಿ ನಿಮ್ಮ ನೆಚ್ಚಿನ ದೇವತೆಯ ಮಂತ್ರವನ್ನು ಪಠಿಸುವುದರಿಂದ ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಅಗ್ನ ಪ್ರದಕ್ಷಿಣೆ ಇದನ್ನು ಶಯನ ಪ್ರದಕ್ಷಿಣೆ ಎಂದು ಕರೆಯುತ್ತಾರೆ ಈ ಪ್ರದಕ್ಷಿಣೆಯಲ್ಲಿ ಒಬ್ಬ ಭಕ್ತನು ನೆಲದ ಮೇಲೆ ಮಲಗಿ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕುತ್ತಾನೆ ಮುಟ್ಟಿ ಪೋಡುತಾಲ್ ಇದು ಭಕ್ತರು ಮೊಣಕಾಲುಗಳ ಮೇಲೆ ಮಾಡುವ ಪ್ರದಕ್ಷಿಣೆಯಾಗಿದೆ